ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಂಬುವವನಿಗೆ ಎಲ್ಲ ಆಗುವುದು ರೇಪ್ರೆನ್ಸ್ ಪುಟ ಫೈವ್ ಒನ್ ಟೂ ಏಟ್ ಪುಟದ ಸಂಖ್ಯೆ ನೂರ ಒಂದು ನೂರ ಎರಡು ಆತನು ಸತ್ತು ಹೋದನೆಂದು ಬಹುಜನರು ಅಂದರು ಆ ಹುಡುಗನು ಸತ್ತು ಹೋದ ಸ್ಥಿತಿಯಲ್ಲಿ ಬಿದ್ದಿದ್ದನು ಆದರೆ ಏಸು ಏಸುವು ಆತನನ್ನು ಕೈ ಹಿಡಿದು ಎತ್ತಿ ನಿಲ್ಲಿಸಿದನು ಇದರಲ್ಲಿ ನಮಗಿರುವ ಪಾಠವೇನೆಂದರೆ ನಿಸ್ಸಹಾಯಕರಾದ ಲೋಕದವರಿಗೆ ಅಗತ್ಯವಿರುವುದು ವಿರೋಧಿಯಾದ ಸೈತಾನನನ್ನು ಮತ್ತು ಆತನ ಅಧಿಕಾರವನ್ನು ಕಿತ್ತೊಗೆಯುವುದು ಮಾತ್ರವಲ್ಲದೆ ಪಾಪ ಮರಣವೆಂಬ ಕೆಸರನಿಂದ ಅವರನ್ನು ಮೇಲಕ್ಕೆತ್ತಲು ಅವರಿಗೆ ದೈವಿಕ ಸಹಾಯವು ಅಂದರೆ ದೈವ ಅಧಿಕಾರವೆಂಬ ಹಸ್ತದ ನೆರವು ಬೇಕಿರುವುದೆಂಬುವುದು ಸತ್ಯವೇದ ಅನುಸಾರವಾಗಿ ಸೈತಾನನನ್ನು ಬಂಧಿಸಿಡುವ ಹಾಗೂ ಆತನ ದುಷ್ಟ ಭಾವಗಳನ್ನೆಲ್ಲ ನಿರ್ಬಂಧಿಸುವ ಸಮಯದ ಸಮಯದ ಹತ್ತಿರದಲ್ಲಿ ನಾವು ಇದ್ದೇವೆ ಸತ್ಯವೇದ ಅದ್ ಅನುಸಾರವಾಗಿ ಸೈತಾನನ ಈ ಬಂಧಿಸಿಡುವಿಕೆಯು ನೆರವೇರಿಸಲ್ಪಡುವುದು ಲೋಕ ಹುಟ್ಟಿದು ಮೊದಲುಗೊಂಡು ಇಂದಿನವರೆಗೂ ಸಂಭವಿಸಿದಂಥ ಮತ್ತು ಮುಂದೆಂದೂ ಸಂಭವಿಸದ ಮಹಾ ಸಂಕಟದ ಕಾಲದಲ್ಲಿ ಹಾಗೂ ಮಾನವ ಸಂತತಿಯು ಹೆಚ್ಚು ಕಡಿಮೆ ಮರಣದ ಸ್ಥಿತಿಯಲ್ಲಿ ಬಿಡಲ್ಪಡುವುದು ಮಾನವರ ಗರ್ವ ನಿರೀಕ್ಷೆ ಆಕಾಂಕ್ಷೆಗಳು ಆ ಭಯಾನಕವಾದ ಕಾಲದಲ್ಲಿ ಕುಂದಿ ಹೋಗುವುದು ಆದರೆ ಒಡೆಯನು ರಾಜ್ಯಾಧಿಕಾರ ಹೊಂದಿದವನಾಗಿ ಅಲ್ಲಿದ್ದು ಅವರನ್ನು ಮೇಲಕ್ಕೆತ್ತುವನು ಮೆಸ್ಸಿಯನ ರಾಜ್ಯವು ವಿರೋಧಿಯಾದ ಸೈತಾನನನ್ನು ಬಂಧಿಸಿಟ್ಟು ಅವನು ಮಾನವ ಸಂತತಿಯಲ್ಲಿ ಮತ್ತೆ ನುಸುಳಿ ಅವರ ವ್ಯವಹಾರಗಳಲ್ಲಿ ಮಧ್ಯ ಪ್ರವೇಶಿಸದ ಹಾಗೆ ನಿಷೇಧಿಸುವುದು ಮಾತ್ರವಲ್ಲದೆ ಆ ರಾಜ್ಯದಲ್ಲಿನ ಅಧಿಕಾರದ ಮೂಲಕವಾಗಿ ಆ ಸಾವಿರ ವರ್ಷಗಳಲ್ಲಿ ಪರಿಪೂರ್ಣತೆಯಿಂದ ಬಿದ್ದು ಹೋಗಿ ದುರಾವಸ್ಥೆಯಲ್ಲಿರುವ ನಮ್ಮ ಸಂತತಿಯನ್ನು ಹಂತ ಹಂತವಾಗಿ ಪೂರ್ಣವಾದ ರೀತಿಯಲ್ಲಿ ಅವಿದಯನಾಗುವುದಕ್ಕೆ ಮೊದಲು ಆದಾಮನಲ್ಲಿದ್ದ ದೈವಿಕ ಗುಣಮಟ್ಟವನ್ನು ತಲುಪುವವರೆಗೂ ಅವರನ್ನು ಎತ್ತುತ್ತಾ ಬರಲಾಗುವುದು ಆದಾಮನು ಈ ಪರಿಪೂರ್ಣತೆಯ ಮೂಲ ಸ್ಥಿತಿಯಿಂದ ಅವಿದೇಯನಾಗುವುದರ ಮೂಲಕವಾಗಿ ಬಿದ್ದು ಹೋಗಿದ್ದನು ಅಲ್ಲದೆ ಯೇಸುವು ಕಲ್ವಾರಿಯಲ್ಲಿ ನೆರವೇರಿಸಿದ ಯಜ್ಞಾರ್ಪಣೆಯ ಫಲದ ಮೂಲಕವಾಗಿ ಆ ಮೂಲಸ್ಥಿತಿಗೆ ಹಿಂತಿರುಗುವುದನ್ನು ಸಂಪಾದಿಸಿಕೊಳ್ಳಲಾಗಿರುವುದು ಶಿಷ್ಯರು ತಾವು ಏಕೆ ದೆವ್ವವನ್ನು ಬಿಡಿಸಲಾಗಲಿಲ್ಲವೆಂದು ಏಸುವನ್ನು ಕೇಳಿದ್ದರು ಹೀಗೆಯೇ ದೇವಜನರು ಸೈತಾನನನ್ನು ಮತ್ತು ಪಾಪವನ್ನು ಅವುಗಳ ದುಷ್ಟ ಆಳ್ವಿಕೆಯನ್ನು ವಿರೋಧಿಸುವಲ್ಲಿ ತಾವು ಈಗ ಮಾಡುವುದಕ್ಕಿಂತಲೂ ಹೆಚ್ಚಿನದನ್ನು ಏಕೆ ಮಾಡಲು ಸಾಧ್ಯವಾಗುತ್ತಿಲ್ಲವೆಂದು ಒಂದು ಸಮಯ ತಮ್ಮನ್ನು ತಾವು ಕೇಳಿಕೊಳ್ಳಬಹುದು ಏಸುವು ನೀಡಿದ ಉತ್ತರವು ಅಲ್ಲಿ ಅನ್ವಯ ಅನ್ವಯವಾಗಿದ್ದಂತೆ ಇಲ್ಲಿಯೂ ಅನ್ವಯವಾಗುವುದು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೋ ಬಿಟ್ಟು ಹೋಗ ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು ನಿಸ್ಸಂದೇಹವಾಗಿ ದೇವಜನರು ಯಾವಾಗಲೂ ಕರ್ತನಲ್ಲಿ ಪೂರ್ಣವಾದ ನಂಬಿಕೆಯನ್ನು ತೋರ್ಪಡಿಸಿ ಹೆಚ್ಚು ಆತ್ಮೀಕವಾಗಿ ಜೀವಿಸುವವರಾಗಿ ಶಾರೀರಿಕವಾಗಿ ಕಡಿಮೆಯಾಗಿದ್ದಲ್ಲಿ ಅವರು ಪಾಪ ಮತ್ತು ಸೈತಾನನ ವಿರುದ್ಧವಾಗಿ ಹೋರಾಡುವಲ್ಲಿ ಮತ್ತು ಇತರರು ಪಾಪದ ಅಧಿಕಾರದಿಂದ ಹೊರಬರಲು ಅವರಿಗೆ ಸಹಾಯ ಮಾಡುವಲ್ಲಿ ಇನ್ನೂ ಹೆಚ್ಚಾದದ್ದನ್ನು ಸಾಧಿಸಬಹುದು ಇದು ಉಪವಾಸವಿರುವುದು ಅಥವಾ ತಮ್ಮನ್ನು ತಾವು ನಿರಾಕರಿಸಿಕೊಳ್ಳುವುದು ಮತ್ತು ಪ್ರಾರ್ಥನೆ ಅಥವಾ ದೇವರೊಂದಿಗೆ ಅನ್ಯುನ್ಯ ಅರ್ಥ ಕೊಡುತ್ತದೆ ದೇವರು ತನಗೆ ನಂಬಿಗಸ್ಥರಾಗಿರುವವರಿಗೆ ವಾಗ್ದಾನ ಮಾಡಿರುವ ಪ್ರತಿಯೊಂದು ಆಶೀರ್ವಾದವು ನಂಬುವವನಿಗೆ ಸೇರಿದ್ದಾಗಿರುವುದು ಆದರೂ ಏಸುವು ಇದಕ್ಕೆ ವಿಧಿಸಿರುವ ಷರತ್ತುಗಳು ನಮಗೆ ಬೇರೊಂದೆಡೆ ನೀಡಲಾಗಿರುವುದು ನೀವು ನನ್ನಲ್ಲಿ ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು